ನಮಸ್ಕಾರ ಸ್ನೇಹಿತರೆ. ಎಲ್ಲಾ ಚಿತ್ರರಂಗದಲ್ಲೂ 80-90ರ ದಶಕದ ಅವಧಿ ಒಂದು ರೀತಿ ಗೋಲ್ಡನ್ ಟೈಮ್ ಆಗಿತ್ತು. ಸಿನಿಮಾ ಅನ್ನೋದು ಹೆಚ್ಚು ಇಷ್ಟಪಡುವ ವಿಷಯವಾಗಿತ್ತು. ಜನ ಮನರಂಜನೆಗಾಗಿ ಸಿನಿಮಾಗಳನ್ನ ಹೆಚ್ಚು ವೀಕ್ಷಿಸುತ್ತಿದ್ದರು. ಬಾಲಿವುಡ್ನಲ್ಲೂ 1990ರ ದಶಕದಲ್ಲಿ ಎಲ್ಲಾ ಕಲಾವಿದರು ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತೆ ಇದ್ದರು. ಹೊಸ ಹೊಸ ಮುಖಗಳ ಪರಿಚಯವಾಗ್ತಿತ್ತು. ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತಿದ್ವು. ಕಲಾವಿದರಿಗೆ ಅಭಿಮಾನಿಗಳ ದಂಡೆ ಸೃಷ್ಟಿಯಾಗಿತ್ತು. ಇಂತಹ ಸುಸಂದರ್ಭದಲ್ಲಿ ಅಂದರೆ 1990ರಲ್ಲಿ ಒಂದು ಸಿನಿಮಾ ಬಿಡುಗಡೆಯಾಯಿತು. ಆ ಸಿನಿಮಾ ಬಾಲಿವುಡ್ಗೆ ಇಬ್ಬರು ಹೊಸ ತಾರೆಯರನ್ನ ನೀಡುವುದರ ಜೊತೆ ಕಲಾವಿದರಿಗೆ ಸ್ಟಾರ್ ಗಿರಿಯನ್ನೇ ಕೊಟ್ಟು ಬಿಟ್ಟಿತ್ತು. ಆದರೆ ರಾತ್ರೋರಾತ್ರಿ ಸಿಕ್ಕ ಈ ಪಟ್ಟವನ್ನ ಸಿನಿಮಾದ ಇಬ್ಬರು ಕಲಾವಿದರಿಗೂ ಉಳಿಸಿಕೊಳ್ಳಲು ಆಗಲೇ ಇಲ್ಲ. ಬಾಲಿವುಡ್ನಲ್ಲಿ ಮಿಂಚಬೇಕಿದ್ದ ಅವರ ಬದುಕು ವಿಧಿಯ ಕೈಗೆ ಸಿಕ್ಕಿ ಸೂತ್ರ ಹರಿದ ಗಾಳಿಪಟವಾಯಿತು. ಈ ಚಿತ್ರ ಮತ್ಯಾವುದೂ ಅಲ್ಲ, ಮಹೇಶ್ ಭಟ್ ನಿರ್ದೇಶಿಸಿದ 1990ರ ಆಶಿಕಿ ಸಿನಿಮಾ. ರೊಮ್ಯಾಂಟಿಕ್ ಮತ್ತು ಮ್ಯೂಸಿಕಲ್ ಹಿಟ್ ಆದ ಈ ಸಿನಿಮಾ ಪ್ರೇಕ್ಷಕರ ಮನಗೆದ್ದಿತ್ತು. ಚಿತ್ರದಲ್ಲಿ ನಟಿಸಿದ ಹೀರೋ ರಾಹುಲ್ ರಾಯ್ ಮತ್ತು ಹೀರೋಯಿನ್ ಅನು ಅಗರ್ವಾಲ್ ಎರಡು ಹೊಸ ಮುಖವಾಗಿತ್ತು. ದೀಪಕ್ ತಿಜೋರಿ, ರೀಮಾ ಲಾಗು, ಟಾಮ್ ಆಲ್ಟರ್ ಮತ್ತು ಇತರರು ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದರು. ಈ ಚಿತ್ರ ಹಿಟ್ ಆಗುವುದರ ಜೊತೆಗೆ ಚಿತ್ರದ ಹಾಡುಗಳು ರಾಹುಲ್ ರಾಯ್ ಮತ್ತು ಅನು ಅಗರ್ವಾಲ್ ಅವರನ್ನ ರಾತ್ರೋರಾತ್ರಿ ಸೆನ್ಸೇಷನ್ ಸ್ಟಾರ್ಸ್ ಗಳನ್ನಾಗಿಸಿತು. ಈ ಸಿನಿಮಾ ಕೊಟ್ಟ ಹಿಟ್ ಇಬ್ಬರಿಗೂ ಸ್ಟಾರ್ ಕಲಾವಿದರನ್ನಾಗಿಸಿತು. ಅನು ಅಗರ್ವಾಲ್ 11 ಜನವರಿ 1969ರಂದು ದೆಹಲಿಯಲ್ಲಿ ಜನಿಸಿದರು ಮತ್ತು ಬೆಳೆದದ್ದು ಹೊಸ ದೆಹಲಿಯಲ್ಲಿ. ಶಾಲಾ ದಿನಗಳಿಂದಲೂ ನಟನೆಯಲ್ಲಿ ಆಸಕ್ತಿ ಹೊಂದಿದ್ದರು ಇವರು. ಚಿತ್ರವು ದೊಡ್ಡ ಯಶಸ್ಸನ್ನ ಕಂಡಿತ್ತು. ವಿಶೇಷವಾಗಿ ಅದರ ಸಂಗೀತ, ಇಬ್ಬರು ಯುವ ತಾರೆಗಳು ರಾತ್ರೋರಾತ್ರಿ ಸೆನ್ಸೇಷನ್ ಆದರು. ಅದರಲ್ಲೂ ಅನು ಅಗರ್ವಾಲ್ ವೃತ್ತಿ ಜೀವನಕ್ಕೆ ಈ ಸಿನಿಮಾ ಪ್ಲಸ್ ಆಯಿತು. ಅವರು ಅನು ತನ್ನ ಸಮಕಾಲೀನರಾದ ಕಾಜಲ್, ಕರಿಷ್ಮಾ ಕಪೂರ್, ರವೀನಾ ಟಂಡನ್ ಮತ್ತು ಐಶ್ವರ್ಯ ರೈ ಅವರಂತಹ ಜೂನಿಯರ್ಗಳಿಗಿಂತ ದೊಡ್ಡ ಹೀರೋಯಿನ್ ಆಗಬಹುದೇನೋ ಎಂಬ ಮಾತು ಕೇಳಿ ಬರ್ತಿದ್ವು. ಆದರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು. 1996ರ ಹೊತ್ತಿಗೆ ಅನು ಚಿತ್ರರಂಗ ಬಿಟ್ಟು ಹೊರನಡೆದಿದ್ದರು. 1997ರಲ್ಲಿ ಅನು ಯೋಗ ಶಾಲೆಗೆ ಸೇರಿಕೊಂಡರು ಮತ್ತು 2 ವರ್ಷಗಳ ಕಾಲ ಯೋಗಿನಿಯಾಗಿದ್ದರು. 1999ರಲ್ಲಿ ಅವರು ಶಾಶ್ವತವಾಗಿ ಮುಂಬೈಗೆ ಮರಳಿದರು. ಆದರೆ ಅಲ್ಲಿಗೆ ಹೋದ ನಂತರ ಗಂಭೀರ ಅಪಘಾತದಿಂದಾಗಿ 29 ದಿನಗಳವರೆಗೆ ಕೋಮಾಗೆ ಹೋಗಿಬಿಟ್ಟರು. ಇದಾದ್ಮೇಲೆ ಹಿಂದಿನ ಎಲ್ಲಾ ನೆನಪು ಕಳೆದುಕೊಂಡು ಅನು ಕೆಟ್ಟ ಪರಿಸ್ಥಿತಿ ಎದುರಿಸಬೇಕಾಯಿತು. ಇದಾದ ನಂತರ ಮುಂಬೈನಲ್ಲಿಯೇ ಇದ್ದು ಸರಳ ಜೀವನ ನಡೆಸುತ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.